ಆಫ್ಟರ್ನೂನ್ 30 ನಿಮಿಷದ 30 ಸುದ್ದಿ ಬೆಳಗ್ಗೆಯಿಂದ ಆಗಿರೋ ಎಲ್ಲ ಸುದ್ದಿಯನ್ನ ಈ ಅರ್ಧ ಗಂಟೆ ನೋಡಿದ್ರೆ ಸಾಕು ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಿದ್ದೀವಿ. ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ನಾನು ಶರ್ಮಿತಾ. ಇವತ್ತಿಂದ ಫಾಸ್ಟ್ ಟ್ಯಾಗ್ ಕಂಪಲ್ಸರಿ ಆಯಿತು. ಇವತ್ತು ಭಾರತ ಎರಡನೇ ಟೆಸ್ಟ್ ಅನ್ನು ಗೆದ್ದಿದ್ದಾಯಿತು. ಮಗದೊಂದು ಕಡೆ ರಾಬರ್ಟ್ ಟೀಸರ್ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ನಲ್ಲಿ ದೊಡ್ಡ ಧೂಳೆ ಬಿಸ್ತಾ ಇದೆ, ಹವಾ ಬಿಸ್ತಾ ಇದೆ. ಮಗದೊಂದು ಕಡೆ ಮುಂದಿನ ವಾರದಿಂದ 6ರಿಂದ 8ನೇ ಕ್ಲಾಸ್ ಮಕ್ಕಳಿಗೆ ಸ್ಕೂಲ್ ಶುರುವಾಗ್ತಾ ಇದೆ. ಎಲ್ಲ ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಕೂತಿದ್ದೀವಿ. ಒನ್ ಬೈ ಒನ್ ಶುರು ಮಾಡೋಣ. ಮೊದಲೇ ನ್ಯೂಸ್ ಕಡೆ ಗಮನ ಹರಿಸೋಣ. ಮುಂದಿನ ವಾರದಿಂದ ಅಂದರೆ ಫೆಬ್ರವರಿ 22ನೇ ತಾರೀಕು ಸೋಮವಾರ 6ರಿಂದ 8ನೇ ಕ್ಲಾಸ್ ಮಕ್ಕಳಿಗೆ ಪೂರ್ಣ ಪ್ರಮಾಣದಲ್ಲಿ ಶಾಲೆ ಶುರುವಾಗುತ್ತೆ. ತಾಂತ್ರಿಕ ಸಲಹಾ ಸಮಿತಿ ಸಭೆ ಆದಮೇಲೆ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಅವರು ಮಾಹಿತಿ ಕೊಟ್ಟರು. ಕೊರೋನಾ ಎರಡನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಮತ್ತು ಕೇರಳದ ಗಡಿ ಭಾಗದಲ್ಲಿ 8ನೇ ತರಗತಿಗಳು ಮಾತ್ರ ಶುರುವಾಗುತ್ತೆ. ಕೇರಳ ಭಾಗದಿಂದ ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಅವರಿಗೆ ಕೋವಿಡ್ ಪರೀಕ್ಷೆ ಕಂಪಲ್ಸರಿ. ನೆಗೆಟಿವ್ ವರದಿ ಬಂದರೆ ಮಾತ್ರ ತರಗತಿಗೆ ಬರೋದಕ್ಕೆ ಪರ್ಮಿಷನ್ನ ಕೊಡ್ತಾರೆ. ಆಯಾ ಶಾಲೆಗಳಲ್ಲಿ ಇರುವಂತಹ ಕೊಠಡಿಗಳ ಲಭ್ಯತೆ, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅವಲಂಬಿಸಿ ಪಾಳಿಯಲ್ಲಿ ಅಂದರೆ ಶಿಫ್ಟ್ನಲ್ಲಿ ತರಗತಿ ನಡೆಸೋದಕ್ಕೆ ಅವಕಾಶ ಇದೆ. ಹಾಜರಾತಿ ಕಡ್ಡಾಯ ಇಲ್ಲ ಅಂತ ಕೂಡ ಅವರು ವಿವರಣೆ ಕೊಟ್ಟರು. ಫೆಬ್ರವರಿ 22ನೇ ತಾರೀಕಿಂದ ನಮ್ಮ ರಾಜ್ಯದಲ್ಲಿ ಏನು 9-10 ಶುರುವಾಗಿತ್ತು ಅದನ್ನು ಇನ್ನಷ್ಟು ವಿಸ್ತರಿಸಿ 6-7-8 ಈ ತರಗತಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗುತ್ತೆ. 6-8 ಏನು ವಿದ್ಯಾಗಮ ಅಂತ ನಾವು ಮಾಡ್ತಾ ಇದ್ವು, ಅದನ್ನು ನಾವು ತರಗತಿಗಳನ್ನಾಗಿ ಪರಿವರ್ತನೆ ಮಾಡಿ ಪೂರ್ಣಾವಧಿ ತರಗತಿಯನ್ನು ಮಾಡ್ತಾ ಇದ್ವಿ. ಶೇಕಡ 30%ರಷ್ಟು ಬೋಧನಾ ಶುಲ್ಕ ಕಡಿತ ಮಾಡಿ ಆದೇಶ ಹೊರಡಿಸಿರುವುದು ಪೋಷಕರಿಗೇನೋ ಖುಷಿ ತಂದಿದೆ. ಆದರೆ ಖಾಸಗಿ ಶಾಲೆಗಳು ಮಾತ್ರ ಸರ್ಕಾರದ ವಿರುದ್ಧ ಸೆಟೆದು ನಿಂತಿವೆ. ಹೇಗಾದರೂ ಸರಿ ಹಣ ಪೀಕ್ ಬೇಕು ಅಂತ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಂಡಂತೆ ಕಾಣ್ತಾ ಇದೆ. ಮಕ್ಕಳ ಸುರಕ್ಷತೆ ನೆಪದಲ್ಲಿ ವಸೂಲಿಗೆ ನಡೀತಾ ಇದೆಯಾ ಸಿದ್ಧತೆ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಸ್ಯಾನಿಟೈಸ್ ಖರ್ಚಿನ ಬಗ್ಗೆ ಸರ್ಕಾರಕ್ಕೆ ಹೇಳಿದೀವಿ. ಒಂದ್ ವೇಳೆ ಸರ್ಕಾರ ಸಹಾಯ ಮಾಡದೇ ಇದ್ರೆ ಪೋಷಕರ ಮೇಲೆ ಹೊರೆ ಹಾಕೋದಾಗಿ ಕ್ಯಾಂಪ್ ಸಂಘಟನೆ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿದ್ದಾರೆ. ಆದರೆ ರುಪ್ಸಾ ಮಾತ್ರ ನಮ್ಮ ಅಡಿಯಲ್ಲಿ ಬರುವಂತಹ ಶಾಲೆಯಲ್ಲಿ ಕೇಳಿಲ್ಲ, ಕೇಳೋದು ಇಲ್ಲ ಅಂತ ಹೇಳಿದ. ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಒಂದರ ಮೇಲೊಂದರಂತೆ ಸಂಕಷ್ಟ ಶುರುವಾಗ್ತಾನೆ ಇದೆ. ಮೀಸಲಾತಿ ಟೆನ್ಷನ್ ಜೊತೆಗೆ ಸಾಲು ಸಾಲು ಸಮಾವೇಶಗಳಿಂದ ಆತಂಕ ಶುರುವಾಗಿದೆ. ಈ ಬಿಕ್ಕಟ್ಟಿನಿಂದ ಪಾರಾಗೋಕೆ ಮಾಸ್ಟರ್ ಪ್ಲಾನ್ ಒಂದನ್ನು ರೂಪಿಸಿದ್ದಾರಂತೆ. ಹೋರಾಟಗಾರರ ಸಮಾಧಾನ ಪಡಿಸೋದರ ಜೊತೆಗೆ ಬೇಡಿಕೆಗಳ ಪರಿಶೀಲನೆ ನಡೆಸೋದಕ್ಕೂ ಕೂಡ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದಾರಂತೆ. ಈ ಟಾಸ್ಕ್ ಫೋರ್ಸ್ ಮೂಲಕ ಮಾತುಕತೆ ನಡೆಸಿ ಸಂಧಾನ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದಾರಂತೆ. ಸಿಎಂ ರೆಡಿ ಮಾಡಿರೋ ಟಾಸ್ಕ್ ಫೋರ್ಸ್ನಲ್ಲಿ ಸಚಿವ ಆರ್ ಅಶೋಕ್, ಮುರುಗೇಶ್ ನಿರಾಣಿ, ಬಸವರಾಜ ಬೊಮ್ಮಾಯಿ, ಗೋವಿಂದ ಕಾರಜೋಳ ಅವರು ಜೊತೆಗೆ ಉಮೇಶ್ ಕತ್ತಿ ಅವರು ಕೂಡ ಇದ್ದಾರಂತೆ. ಹೋರಾಟಗಾರರ ಮನವೊಲಿಸಿ ಅವರನ್ನ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಶಿವಮೊಗ್ಗದಲ್ಲಿ ಮೀಸಲಾತಿ ಬಗ್ಗೆ ಮಾತನಾಡಿದ್ರು ಸಿಎಂ ಯಡಿಯೂರಪ್ಪನವರು. ಬೆಂಗಳೂರಿಗೆ ಹೋದ ಮೇಲೆ ಸಚಿವ ಸಂಪುಟ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀನಿ ಅಂತ ಹೇಳಿಕೆ ಕೊಟ್ಟರು. ಎಲ್ಲವನ್ನು ನಾನು ಗಮನಿಸ್ತಾ ಇದ್ದೇನೆ, ನಿಮಗೂ ಗೊತ್ತು ನನಗೂ ಗೊತ್ತು, ಯಾವುದು ಯಾರಿಗೆ ಬರುವಾಗ ಹೇಳಿದ್ದಾರೆ ಅಂತ ಇದೆಲ್ಲದರ ಬಗ್ಗೆನೂ ಗಮನ ಹರಿಸ್ತೇನೆ. ಇದೆಲ್ಲವನ್ನು ನಾನು ಗಮನಿಸ್ತಾ ಇದ್ದೇನೆ, ನಿಮಗೂ ಗೊತ್ತು ನನಗೂ ಗೊತ್ತು, ಯಾವುದು ಯಾರಿಗೆ ಬರುವಾಗ ಹೇಳಿದ್ದಾರೆ ಅಂತ ಇದೆಲ್ಲದರ ಬಗ್ಗೆನೂ ಗಮನ ಹರಿಸ್ತೇನೆ. ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹಾರ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಹಲವು ವಿಷಯಗಳು ಗರಿಗೆ ತರಿವೆ. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ನೀಡಬೇಕು ಅಂತ ಪಟ್ಟು ಹಿಡಿದಿರೋ ಈಶ್ವರಪ್ಪ ಸಮುದಾಯದ ನಾಯಕರನ್ನ ಒಗ್ಗೂಡಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತ್ರ ಇದರಿಂದ ದೂರ ಉಳಿದಿದ್ದಾರೆ. ಇದು ಕಾಂಗ್ರೆಸ್ಗೆ ಆತಂಕ ಮೂಡಿಸಿದಂತಿದೆ. ಯಾಕಂದ್ರೆ ಸಿದ್ದು ಸೈಲೆಂಟ್ ಆಗಿರೋದ್ರಿಂದ ಕುರುಬ ಮತಗಳು ಕಾಂಗ್ರೆಸ್ನಿಂದ ದೂರವಾಗುತ್ತ ಅನ್ನೋ ಭಯ ಶುರುವಾದಂತೆ ಕಾಣ್ತಾ ಇದೆ. ಹೀಗಾಗಿ ಹಿರಿಯ ನಾಯಕರು ಸಿದ್ದರಾಮಯ್ಯ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಿದ್ರಾ ಅನ್ನೋ ಮಾತುಗಳು ಓಡಾಡ್ತಾ ಇವೆ. ಇದೇ ವಿಷಯವಾಗಿ ಸಿದ್ದುಗೆ ಹೈಕಮಾಂಡ್ ಬುಲಾವನ ನೀಡಿದ್ದು ಹಿಂದಾ ಹೋರಾಟದ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಜೆ 4 ಗಂಟೆಗೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿಯಾಗ್ತಾರೆ, ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ರಾಜ್ಯದಲ್ಲಿ ಭುಗಿಲೆದ್ದಿರೋ ಮೀಸಲಾತಿ ಹೋರಾಟಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ. ಪ್ರತಿಯೊಂದು ಜಾತಿಯವರು ಮೀಸಲಾತಿ ಕೇಳ್ತಿದ್ದಾರೆ. ಮೀಸಲಾತಿ ಹೆಸರಿನಲ್ಲಿ ಜಾತಿ ಜಾತಿಗಳ ಮಧ್ಯೆ ಕಲಹ ಸೃಷ್ಟಿಯಾಗ್ತಾ ಇದೆ. ಅಷ್ಟೇ ಅಲ್ಲ, ಸಮಾಜ ಒಡೆದು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಂಬೇಡ್ಕರ್ 10 ವರ್ಷಕ್ಕೆ ಮೀಸಲಾತಿ ಸೀಮಿತ ಮಾಡಿದ್ರು, ಆದ್ರೀಗ ಜೀವನ ಪೂರ್ತಿ ಮೀಸಲಾತಿ ಕೇಳ್ತಾ ಇದ್ದಾರೆ. ಮೀಸಲಾತಿ ಬೇಡಿಕೆ ಕೇವಲ ರಾಜಕೀಯ ಪ್ರೇರಿತ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ಹೆಸರಿನಲ್ಲಿ ಜಾತಿ ಜಾತಿಗಳ ಮಧ್ಯೆ ಕಲಹ ಉಂಟಾಗಿ ಸಮಾಜ ಒಡೆದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತ ಅತ್ಯಂತ ದುಃಖದ ಸಂಗತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ವರ್ಷ ಮಾತ್ರ ಮೀಸಲಾತಿ ಇರಬೇಕು ಅನ್ನುವಂತಹದ್ದು ಬಹಳ ಸ್ಪಷ್ಟವಾಗಿ ಹೇಳಿದರು.
ಜೀವನ ಪೂರ್ತಿ ಎಲ್ಲರೂ ಅನುಭವಿಸ್ತಾ ಇರೋದ್ರೆ ನಮಗೂ ಬೇಕು ನಮಗೂ ಬೇಕು ಅಂತ ಎಲ್ಲಾ ಜಾತಿಯವರು ಅನುಭವಿಸ್ತಾ ಕೇಳ್ತಾ ಇರುವಂತದ್ದು ಮಿಸ್ಲಾತಿ ಹೆಸರು ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಪ್ರಮೋದ್ ಮುತಾಲಿಕ್ ನಡುವೆ ಟಾಕ್ ಫೈಟ್ ಶುರುವಾಗಿದೆ ರಾಮ ಮಂದಿರಕ್ಕೆ ಹಣ ನೀಡದವರ ಗುರುತು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ ಎಚ್ಡಿಕೆಗೆ ಮುತಾಲಿಕ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿಯದ್ದು ಅತ್ಯಂತ ಬಾಲಿಶ ಹೇಳಿಕೆ ಮುಸ್ಲಿಂ ಮತಗಳಿಗಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ನಿಧಿ ಸಂಗ್ರಹ ಮಾಡುವಾಗ ಯಾರನ್ನು ಗುರುತು ಮಾಡಿಲ್ಲ ಆರ್ಎಸ್ಎಸ್ ಈ ರೀತಿ ಮಾಡೋದಿಲ್ಲ ಅಂತ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ಆರ್ಎಸ್ಎಸ್ ನ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದ ಅತ್ಯಂತ ಕೀಳಮಟ್ಟದ್ದು ಖಂಡನೀಯವಾದದ್ದು ಸೋ ಈ ರೀತಿಯ ಹೇಳಿಕೆಗಳನ್ನು ನಿಮ್ಮ ಮುಸ್ಲಿಂ ಓಟಿಗೋಸ್ಕರ ಈ ರೀತಿ ಹೇಳಕ್ಕೆ ಹೋಗಬೇಡಿ ಆರ್ಎಸ್ಎಸ್ ಅನ್ನು ಬದನಾಮ್ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಆರ್ಎಸ್ಎಸ್ ನ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದು ಹೆದ್ದಾರಿ ಸಂಚಾರಕ್ಕೆ ತಡರಾತ್ರಿಯಿಂದನೇ ಹೊಸ ರೂಲ್ಸ್ ಜಾರಿಯಾಯಿತು ಇವತ್ತಿನಿಂದ ವಾಹನಗಳಿಗೆ ಫಾಸ್ಟ್ಯಾಗ್ ಕಂಪಲ್ಸರಿ ಫಾಸ್ಟ್ಯಾಗ್ ಇಲ್ಲದೆ ಹೋದರೆ ಡಬಲ್ ಶುಲ್ಕವನ್ನು ಕಟ್ಟಬೇಕು ಫಾಸ್ಟ್ಯಾಗ್ ಮಾಡಿಸ್ಕೊಳ್ಳೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಫೆಬ್ರವರಿ 15ರ ತನಕ ಗಡುವನ್ನು ಕೊಟ್ಟಿತ್ತು ಹೀಗಾಗಿ ಇವತ್ತಿನಿಂದ ದಂಡದ ಬರೆ ಬೀಳ್ತಾ ಇದೆ ಟೋಲ್ಗಳಲ್ಲಿ ಸಂಚರಿಸುವ ವಾಹನಗಳಿಗೆ ಫಾಸ್ಟ್ಯಾಗ್ ಬೇಕೇ ಬೇಕು ಏಪ್ರಿಲ್ 4ರಿಂದ ವಾಹನ ವಿಮಾ ನವೀಕರಣಕ್ಕೂ ಕೂಡ ಫಾಸ್ಟ್ಯಾಗ್ ಕಡ್ಡಾಯ ಬೆಂಗಳೂರು ಮಾತ್ರವಲ್ಲ ಮಂಗಳೂರು ಉಡುಪಿ ವಿಜಯಪುರ ಸೇರಿದಂತೆ ಎಲ್ಲ ಕಡೆ ಫಾಸ್ಟ್ಯಾಗ್ ಪರದಾಟ ಶುರುವಾಗಿಬಿಟ್ಟಿದೆ ಫಾಸ್ಟ್ಯಾಗ್ ಹಾಕದ ವಾಹನಗಳಿಗೆ ಡಬಲ್ ಚಾರ್ಜ್ ಹಾಕಲಾಗ್ತಾ ಇದ್ದು ಮಂಗಳೂರಿನ ತಲಪಾಡಿ ಸುರತ್ಕಲ್ ಬಂಟ್ವಾಳದ ಬ್ರಹ್ಮರಕೊಟ್ಲು ಟೋಲ್ ಬಳಿ ಡಬಲ್ ಚಾರ್ಜ್ ಕೊಟ್ಟು ಹೋಗ್ತಾ ಇದ್ದಾರೆ ಸವಾರರು ಇದೇ ವಿಷಯವಾಗಿ ಟೋಲ್ ಸಿಬ್ಬಂದಿ ಹಾಗೆಯೇ ವಾಹನ ಚಾಲಕರ ನಡುವೆ ಮಾತಿನ ಚಕಮಕಿಯೂ ನಡೀತಾ ಇದೆ ಇನ್ನು ಉಡುಪಿಯಲ್ಲೂ ಸ್ಥಳೀಯರಿಗೆ ಫಾಸ್ಟ್ಯಾಗ್ ಕಡ್ಡಾಯ ಮಾಡಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಇನ್ನು ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡುವುದಕ್ಕೆ ಪೊಲೀಸರು ಹರಸಾಹಸಪಟ್ಟರು ಇನ್ನು ವಿಜಯಪುರ ನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಚಾಲಕರು ಟೋಲ್ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ನಡೆಯಿತು ಫಾಸ್ಟ್ಯಾಗ್ ಇಲ್ಲದವರಿಗೆ ಸ್ಥಳದಲ್ಲೇ ಫಾಸ್ಟ್ಯಾಗ್ ಮಾಡಿಸಿಕೊಡುವ ವ್ಯವಸ್ಥೆ ಕೂಡ ಮಾಡಲಾಗಿದೆ ಬೈಕ್ ಟಿವಿ ರೆಫ್ರಿಜರೇಟರ್ ಇದ್ದವರಿಗೆ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತೀವಿ ಎಂದಿದ್ದ ಸಚಿವ ಉಮೇಶ್ ಕತ್ತಿ ಫುಲ್ ಸೈಲೆಂಟ್ ಆಗಿದ್ದಾರೆ ಮಾಧ್ಯಮಗಳ ಪ್ರಶ್ನೆಗೆ ಸರಿಯಾಗಿ ಉತ್ತರ ನೀಡದೆ ಕೈ ಮುಗಿದು ಹೊರಟರು ಬಿಪಿಎಲ್ ರದ್ದತಿ ವಿಷಯವಾಗಿ ಸರ್ಕಾರದಿಂದ ಈ ಬಗ್ಗೆ ಯಾವುದೇ ನಿರ್ದೇಶನ ಬಂದಿಲ್ಲ ಮುಖ್ಯಮಂತ್ರಿಗಳ ಜೊತೆಗೂ ಈ ಬಗ್ಗೆ ಚರ್ಚೆ ಆಗಿಲ್ಲ 2012ರಿಂದ ಹೊರಡಿಸಿದ್ದ ಮಾನದಂಡಗಳು ಏನಿವೆಯೋ ಅದೇ ಮುಂದುವರಿಯುತ್ತೆ ಎಂದಿದ್ದರು ಇನ್ನು ಇದೇ ವಿಷಯವಾಗಿ ಶಿವಮೊಗ್ಗದಲ್ಲಿ ಮಾತನಾಡಿದ ಸಿಎಂ ಶ್ರೀಮಂತರು ಬಿಪಿಎಲ್ ಕಾರ್ಡ್ ಸೌಲಭ್ಯ ಪಡೆಯುವುದು ನಿಲ್ಲಬೇಕು ಈ ಬಗ್ಗೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಎಂದರು ಒಂದು ಸರ್ಕಾರ ಒಬ್ಬ ರಾಜ್ಯದ ಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾನು ಹೇಳಿದ್ದೀನಿ ನಾನು ಇಂದಿಗೂ ಆ ಖಚಿತವಾದ ಗೌರ್ಮೆಂಟ್ ಆರ್ಡರ್ಗಳನ್ನು ಕೊಡ್ತೀನಿ ಈಗಾಗಲೇ ಇದನ್ನು ಪ್ರಿಂಟ್ ಮಾಡಿ ನೀವು ಎಲ್ಲ ಕಡೆ ಹಂಚಬಹುದು ದಯಮಾಡಿ ಸರ್ಕಾರದ ಜವಾಬ್ದಾರಿ ಮಂತ್ರಿ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಇದ್ರ ಬಗ್ಗೆ ನಿರ್ದೇಶನ ಕೊಟ್ಟಿಲ್ಲ ಮತ್ತು ಅವರು ನನಗೆ ಚರ್ಚೆನೂ ಆಗಿಲ್ಲ ಏನು ಮಾನದಂಡಗಳು 12ರಿಂದ 17 20 ಏನು ಮಾನದಂಡಗಳು ಅವೇ ಮಾನದಂಡಗಳು ಮುಂದುವರಿ ಚರ್ಚೆ ಆಗ್ತಿಲ್ಲ ಹಣ ಬಿಪಿಎಲ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡುವ ಅಗತ್ಯ ಇಲ್ಲ 2017ರಲ್ಲೇ ಬಂದದ್ದು ಮೊದಲು 2017ರಲ್ಲಿ ಏನೇನು ಸೂಚನೆ ಯಾವ್ಯಾವ ಕೊಡಬೇಕು ಅಂತ ಹೇಳಿದ್ರು ಅವರು ಕೊಡೋದು ಮುಂದುವರಿಯುತ್ತೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಆದರೆ ಶ್ರೀಮಂತರಿಗೆ ಅನಗತ್ಯವಾಗಿ ಬಿಪಿಎಲ್ ಕಾರ್ಡ್ ತೊಗೊಳ್ತಾ ಇರೋದು ನಿಲ್ಲಬೇಕು ಅದಕ್ಕೆ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಕಾನೂನು ಬಾಹಿರವಾಗಿ ಅವರು ಬಿಪಿಎಲ್ ಕಾರ್ಡ್ ಹೊರಟಿದ್ದಾರೆ ಅವ್ರು ವಾಪಸ್ ಕೊಡಬೇಕು ಇಲ್ಲಾಂದರೆ ಅವ್ರ ಮೇಲೆ ಕಾನೂನಂತೆ ಕ್ರಮ ತಗೊಂಡು ಅವ್ರು ಹೆಚ್ಚುವರಿಯಾಗಿ ತಗೊಂಡಿರೋದ್ರ ಬಗ್ಗೆಯೂ ಸಹ ಹಣವನ್ನು ವಸೂಲು ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ ಅದಕ್ಕೆ ಯಾರು ಬಿಪಿಎಲ್ ಕಾರ್ಡ್ ಅಗತ್ಯ ಇಲ್ಲ ಅಂತ ಅವರು ವಾಲಂಟಿಯರಾಗಿ ವಾಪಸ್ ಕೊಡುವಂಥದ್ದು ಅವ್ರ ದೃಷ್ಟಿಯಿಂದ ಒಳ್ಳೆಯದು ಅದನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ ಚರ್ಚೆ ಸರ್ಕಾರಿ ಬಸ್ಗಳಲ್ಲಿ ಅರ್ಧ ಟಿಕೆಟ್ ಫುಲ್ ಟಿಕೆಟ್ಗೆ ನಡೀತಾ ಇದ್ದ ಕಚ್ಚಾಟಕ್ಕೆ ಇನ್ಮೇಲೆ ಬ್ರೇಕ್ ಬೀಳುತ್ತೆ ಚಿಕ್ಕ ಮಕ್ಕಳು ಅಂತ ಕಂಡಕ್ಟರ್ ಜೊತೆ ಸಾರ್ವಜನಿಕರು ಕಿತ್ತಾಡಂಗಿಲ್ಲ ಯಾಕಂದ್ರೆ ಅರ್ಧ ಟಿಕೆಟ್ ಫುಲ್ ಟಿಕೆಟ್ ಗೊಂದಲಕ್ಕೆ ಕೆಎಸ್ಆರ್ಟಿಸಿ ತೆರೆಯನ್ನ ಎಳೆದಿದೆ ಟಿಕೆಟ್ ಕಚ್ಚಾಟ ತಪ್ಪಿಸೋದಕ್ಕೆ ಬಸ್ಗಳಲ್ಲಿ ಹೈಟ್ ಚೆಕ್ ಮಾಡ್ತಾರೆ ಅಳತೆಯ ಮೇಲೆ ಅರ್ಧ ಟಿಕೆಟ್ ಫುಲ್ ಟಿಕೆಟ್ ಅನ್ನೋದು ಡಿಸೈಡ್ ಆಗುತ್ತೆ 118 ಸೆಂಟಿಮೀಟರ್ಗಿಂತ ಕಡಿಮೆ ಎತ್ತರ ಇದ್ರೆ ಅಂತ ಮಕ್ಕಳಿಗೆ ಟಿಕೆಟ್ ಇರೋದಿಲ್ಲ 118 ಸೆಂಟಿಮೀಟರ್ದಿಂದ 138 ಸೆಂಟಿಮೀಟರ್ ಎತ್ತರ ಇದ್ರೆ ಅಂತ ಮಕ್ಕಳಿಗೆ ಅರ್ಧ ಟಿಕೆಟ್ ನೀಡಲಾಗುತ್ತೆ ಇನ್ನು 138 ಸೆಂಟಿಮೀಟರ್ ಮೇಲ್ಪಟ್ಟು ಎತ್ತರ ಇದ್ದವರಿಗೆ ಫುಲ್ ಟಿಕೆಟ್ ನೀಡಲಾಗುತ್ತೆ ಕೋವಿಡ್ ಲಸಿಕೆ ಫ್ರೀ ಫ್ರೀ ಲಸಿಕೆ ಭಯ ಹೋಗಲಾಡಿಸೋದಕ್ಕೆ ವೈದ್ಯರು ಐಎಎಸ್ ಐಪಿಎಸ್ ಅಧಿಕಾರಿಗಳು ವ್ಯಾಕ್ಸಿನ್ ಹಾಕಿಸಿಕೊಂಡು ಜಾಗೃತಿ ಮೂಡಿಸ್ತಾ ಇದ್ದಾರೆ ಆದರೂ ಕೂಡ ವ್ಯಾಕ್ಸಿನ್ ಪಡೆಯೋದಕ್ಕೆ ಕೊರೋನಾ ವಾರಿಯರ್ಸ್ ಹಿಂದೇಟು ಹಾಕ್ತಿದ್ದಾರೆ ಹೀಗಾಗಿ ವ್ಯಾಕ್ಸಿನ್ ಕಡ್ಡಾಯ ಎಂಬ ಆದೇಶ ಹೊರಡಿಸೋದಕ್ಕೆ ಸರ್ಕಾರ ತಯಾರಿ ನಡೆಸ್ತಾ ಇದೆ ಅಷ್ಟೇ ಅಲ್ಲ ವ್ಯಾಕ್ಸಿನ್ ಪಡೆಯದ ಆರೋಗ್ಯ ಸಿಬ್ಬಂದಿಗೆ ಹೊಸ ನಿಯಮ ರೂಪಿಸೋದಕ್ಕೆ ಮುಂದಾಗಿದ್ದಾರೆ ವ್ಯಾಕ್ಸಿನ್ ಪಡೆಯದವರಿಗೆ ಸೋಂಕು ಬಂದರೆ ಉಚಿತ ಟ್ರೀಟ್ಮೆಂಟ್ ಇಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಸರ್ಕಾರಕ್ಕೆ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಪ್ರಸ್ತಾವನೆ ಸಲ್ಲಿಸಿದ್ದಾರೆ
ಇಷ್ಟು ದಿನಗಳ ಕಾಲ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಜೀವದ ಹಂಗನ್ನು ತೊರೆದು ಕೆಲಸ ಮಾಡಿದ ವೈದ್ಯರು ಹೊಸ ಪಟ್ಟಣ ಹಿಡಿದಿದ್ದಾರೆ. ನಮ್ಮನ್ನ ಸರ್ಕಾರಿ ನೇಮಕಾತಿ ಮಾಡಬೇಕು ಅಂತ ಸಿಎಂಗೆ ದುಂಬಾಲು ಬಿದ್ದಿದ್ದಾರೆ. ನೂರಾರು ಮಂದಿ ವೈದ್ಯರು ಸಿಎಂ ಭೇಟಿಗೆ ಆಗಮಿಸಿದ್ದು ಸರ್ಕಾರಿ ನೇಮಕಾತಿ ಮಾಡಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ಸಿಎಂ ಯಡಿಯೂರಪ್ಪ ಶಿವಮೊಗ್ಗ ಪ್ರವಾಸದಲ್ಲಿರೋ ಕಾರಣ ಭೇಟಿಯಾಗೋದಕ್ಕೆ ಆಗಿಲ್ಲ. ಹೀಗಾಗಿ ಇನ್ನೊಂದಿನ ಸಿಎಂ ಭೇಟಿ ಮಾಡಿ ಮನವಿ ಸಲ್ಲಿಸುವುದಾಗಿ ನಿರ್ಧರಿಸಿದ್ದಾರೆ. ಈ ಭೂಮಿ ಮೇಲೆ ಎಂತೆಂಥ ಮಕ್ಕಳಿರ್ತಾರೆ ನೀವೇ ನೋಡ್ಬಿಡಿ. ಕೋಟ್ಯಾಂತರ ಆಸ್ತಿಗೋಸ್ಕರ ಅಪ್ಪನ ಕೊಲೆಗೆ ಮಗ ಸುಪಾರಿ ಕೊಟ್ಟಿದ್ದಾನೆ. ಬಳ್ಳಾರಿ ಸ್ಟೀಲ್ ಕಾರ್ಖಾನೆ ಮಾಲೀಕರಾಗಿದ್ದ ಮಾಧವ್ ಹಾಗೂ ಪುತ್ರ ಹರಿಕೃಷ್ಣ ಅವರಿಬ್ಬರ ನಡುವೆ ಆಸ್ತಿ ಮಾರೋ ವಿಚಾರಕ್ಕೆ ಆಗಾಗ ಜಗಳ ನಡೀತಿತ್ತು. ಇದೇ ವಿಷಯಕ್ಕೆ ಸಿಟ್ಟಾದ ಹರಿಕೃಷ್ಣ ತಂದೆಯ ಕೊಲೆಗೆ 25 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದ. 2020 ಫೆಬ್ರವರಿ 14 ನಡೆದಿದ್ದ ಉದ್ಯಮಿ ಮಾಧವ ಕೊಲೆ ಪ್ರಕರಣ ಬೆನ್ನಟ್ಟಿದ್ರು ಪೊಲೀಸರು. ಜೂನ್ 19 5 ಜನ ಸುಪಾರಿ ಹಂತಕನ್ನು ಅರೆಸ್ಟ್ ಮಾಡಿದ್ರು. 1 ವರ್ಷಗಳ ಕಾಲ ತಲೆಮರೆಸಿಕೊಂಡಿದ್ದ ಹರಿಕೃಷ್ಣ ಮತ್ತು ಆತನ ಚಿಕ್ಕಪ್ಪ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸುತ್ತಾಡಿದ್ರಂತೆ. ಇದೀಗ ಹಂತಕರನ್ನು ತಲಗಟ್ಟುಪುರ ಪೊಲೀಸರು ಖೆಡ್ಡಾಗೆ ಕೆಡವಿದ್ದಾರೆ. 5 ದಿನ ಕಳೆದರೂ ಅಗ್ರಹಾರ ಸ್ಲಂ ಬೋರ್ಡ್ ತೆರವು ಸಮಸ್ಯೆ ಇನ್ನೂ ಕೂಡ ಬಗೆಹರಿದಿಲ್ಲ. ಇಷ್ಟು ದಿನ 17 ಕುಟುಂಬಗಳು ಹಗಲು ರಾತ್ರಿ ಅಂದೆ ಧರಣಿಯನ್ನು ಮಾಡ್ತಾ ಇದ್ರು. ಇದಕ್ಕೀಗ ಮತ್ತೆ 30 ಕುಟುಂಬಸ್ಥರು ಸಾಥ್ ಕೊಟ್ಟಿದ್ದಾರೆ. ನಮಗೆ ಹಕ್ಕುಪತ್ರ ಕೊಟ್ಟು ಮನೆ ಕೊಟ್ಟಿಲ್ಲ ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಕೆಲವರು ಪ್ರಿಯಾಕೃಷ್ಣ ಪರ ಘೋಷಣೆ ಕೂಗಿದ್ರೆ ಇನ್ನು ಕೆಲವರು ಸೋಮಣ್ಣ ಪರವಾಗಿ ಘೋಷಣೆಯನ್ನು ಮೊಳಗಿಸ್ತಾ ಇದ್ದಾರೆ. ಇಷ್ಟು ದಿನ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಡೀತಿದ್ದ ಭಿಕ್ಷಾಟನೆಗೆ ಬ್ರೇಕ್ ಬೀಳ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡೋದು ಹಾಗೂ ಹಣ ವಸೂಲಿ ಮಾಡೋದನ್ನು ತಡೆಯುವಂತೆ ನಗರ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಸೂಚನೆ ಕೊಟ್ಟಿದ್ದಾರೆ. ಭಿಕ್ಷಾಟನೆಯಿಂದ ಟ್ರಾಫಿಕ್ ಸಮಸ್ಯೆ ಹಾಗೂ ಸಾರ್ವಜನಿಕರ ಜೊತೆ ಅನುಚಿತ ವರ್ತನೆಗಳು ಹೆಚ್ಚಾಗ್ತಾ ಇದೆ. ಯಾರು ಹಣ ನೀಡೋದಕ್ಕೆ ನಿರಾಕರಿಸ್ತಾರೋ ಅಂಥವರ ಜೊತೆ ಅನುಚಿತ ವರ್ತನೆ ತೋರಿಸ್ತಿದ್ದಾರೆ. ಇದನ್ನು ತಡಿಬೇಕು ಅಂತಾನೆ ಭಿಕ್ಷಾಟನೆಗೆ ಬ್ರೇಕ್ ಹಾಕ್ತಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗೋ ಹಾಗೆ ಕಾಣ್ತಾ ಇಲ್ಲ. ದಿನದಿಂದ ದಿನಕ್ಕೆ ತೈಲ ಬೆಲೆ ಗಗನಕ್ಕೆ ಏರ್ತಾ ಇದೆ. ಇವತ್ತು ಕೂಡ ತೈಲೋತ್ಪನ್ನಗಳ ದರ ಮತ್ತೆ ಏರಿಕೆ ಕಂಡಿದ್ದು ಪೆಟ್ರೋಲ್ ಡೀಸೆಲ್ ದರ ದಾಖಲೆ ಮಟ್ಟಕ್ಕೇರಿದೆ. ಪೆಟ್ರೋಲ್ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ 30 ಪೈಸೆ ಹೆಚ್ಚಳ ಆದರೆ ಡೀಸೆಲ್ ಬೆಲೆ 35 ಪೈಸೆಯಷ್ಟು ಏರಿಕೆಯಾಗಿದೆ. ಇದರಿಂದಾಗಿ ಬೆಂಗಳೂರಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ ದರ ಆಯಿತು 92 ರೂಪಾಯಿ 26 ಪೈಸೆ. ಹಾಗೆ ಡೀಸೆಲ್ ಬೆಲೆ ಆಗಿದೆ 84 ರೂಪಾಯಿ 47 ಪೈಸೆ. ದೆಹಲಿ ರೈತರ ಹೋರಾಟದ ದಿಕ್ಕು ತಪ್ಪಿಸಿದ್ದ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರೋ ದಿಶಾ ರವಿ ವಿಚಾರಣೆ ಚುರುಕುಗೊಳ್ತಾ ಇದೆ. ಗ್ರೇಟಾ ದಿಶಾ ನಡುವಿನ ಚಾಟಿಂಗ್ ಮಾಹಿತಿ ಬಯಲಾಗಿದೆ. ಅಂತಾರಾಷ್ಟ್ರೀಯ ರೈತರ ಹೋರಾಟ ಹೆಸರಿನಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಾನು ವಕೀಲರೊಂದಿಗೆ ಮಾತನಾಡುತ್ತೇನೆ, ಟೋಲ್ ಕಿಟ್ ಟ್ವೀಟ್ ಮಾಡಬೇಡ ಅಂತ ಮೆಸೇಜ್ ಮಾಡಿರೋದು ಗೊತ್ತಾಗಿದೆ. ದಿಶಾ ಬಂಧನವನ್ನು ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದ್ದು ಬಿಜೆಪಿ ವಿರುದ್ಧ ಕಿಡಿಕಾರ್ತಿದ್ದಾರೆ. ಇನ್ನು ಈ ಬಗ್ಗೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಯವರು, ಅರಾಜಕತೆ ಹುಟ್ಟು ಹಾಕುವುದು ಪ್ರಜಾಪ್ರಭುತ್ವದ ಲಕ್ಷಣನ, ದಿಶಾ ರವಿ ಬೆಂಬಲಿಸುವ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು ಅಂತ ಕಿಡಿಕಾರಿದ್ದಾರೆ. ನಾನು ಹೇಳ್ತೇನೆ ಅರಾಜಕತೆ ಹುಟ್ಟು ಹಾಕೋದು ಪ್ರಜಾಪ್ರಭುತ್ವದ ಲಕ್ಷಣನ, ನಾಚಿಕೆ ಇಲ್ಲ ಕಾಂಗ್ರೆಸ್ನವರಿಗೆ. ದಿಶಾ ರವಿಯನ್ನು ಬಂಧನ ಮಾಡಿರೋದು ಪ್ರಜಾಪ್ರಭುತ್ವದ ಪರವಾಗಿ ಹೋರಾಟ ಮಾಡಿದ್ರು ಅಂತ ಅಲ್ಲ. ಅವರು ಬಂಧನ ಆಗಿರತಕ್ಕಂಥದ್ದು ಅರಾಜಕತೆಯ ಸೃಷ್ಟಿ ಮಾಡ್ತಕ್ಕಂಥ ಸಂಚಿನಲ್ಲಿ ಭಾಗಿಯಾಗಿದ್ರು ಅಂತ. ಆ ಸಂಚೇನು ಜನವರಿ 26 ಏನೇನಾಗುತ್ತೆ, ಅದರ ಮುಂದೆ ಏನೇನು ಮಾಡಬೇಕು ಅನ್ನೋ ಆ್ಯಕ್ಷನ್ ಪ್ಲಾನು, ಆ ಸಂಚು ತನಿಖೆ ನಡೀತಾ ಇದೆ. ಆ ತನಿಖೆಯ ಪ್ರಾಥಮಿಕ ಹಂತದಲ್ಲಿ ಅವರು ಕೂಡ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಸಂಚಿನಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿಯ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಆ ಮಾಹಿತಿ ಹಿನ್ನೆಲೆಯಲ್ಲಿ ಯಾರ್ಯಾರು ಒಳಗಾಗಿದ್ದರೂ ಕೂಡ ಅರೆಸ್ಟ್ ಮಾಡಬೇಕು, ಎಷ್ಟೇ ದೊಡ್ಡವರಿದ್ದರು. ಬೆಂಗಳೂರಲ್ಲಿ ಬಡ ಕಲಾವಿದನ ಕುಟುಂಬವೊಂದು ಸಂಕಷ್ಟಕ್ಕೆ ಸಿಲುಕಿದೆ. ಕಲಾವಿದ ರಫೀಕ್ ಪತ್ನಿಗೆ 2 ಸೂಕ್ಷ್ಮ ಹೃದಯ ಶಸ್ತ್ರಚಿಕಿತ್ಸೆ ಆಗಬೇಕಾಗಿದೆ. ಆದರೆ ಕೈಯಲ್ಲಿ ಹಣ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ಚಿಕಿತ್ಸೆಯನ್ನು ನೀಡಲಾಗಿದ್ದು ಇದೀಗ ಮತ್ತೆ ವ್ಯಾಸ್ಕ್ಯುಲರ್ ಸರ್ಜರಿಗೆ 10 ಲಕ್ಷ ಹಣವನ್ನು ಹೊಂದಿಸಬೇಕಾಗಿದೆ. ರಫೀಕ್ ಕಲೆಗೆ ಮೆಚ್ಚಿ ದೇಶ ವಿದೇಶಗಳಿಂದ ಪ್ರಶಸ್ತಿಗಳು ಹರಿದು ಬಂದಿದೆ. ಆದರೆ ಈಗ ಇಂಥ ಪರಿಸ್ಥಿತಿಯಲ್ಲಿ ಪರದಾಡ್ತಾ ಇದ್ದು ದಾನಿಗಳ ನೆರವನ್ನ ಬೇಡ್ತಾ ಇದ್ದಾರೆ. ನಡುವೆ ಆಣೆ ಪ್ರಮಾಣದ ವಾಗ್ವಾದ ನಡೆದಿದೆ. ಗ್ರಾಮದ ಮಾರಮ್ಮ ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚಿ ಆಣೆ ಪ್ರಮಾಣ ಮಾಡಿದ. ರಾಜ್ಯಸಭೆ ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರ ಹೆಸರನ್ನ ಕಾಂಗ್ರೆಸ್ ಸೂಚಿಸಿದೆ. ಪಕ್ಷದ ಶಿಫಾರಸಿನ ಮೇರೆಗೆ ಇವತ್ತು ಸಭಾಪತಿ ಆದೇಶ ಪ್ರಕಟಿಸುವ ಸಾಧ್ಯತೆ ಇದೆ. ಅನುದಾನ ಹಂಚಿಕೆಯಲ್ಲಿ ಆಗಿರುವಂತಹ ತಾರತಮ್ಯ ಪ್ರಶ್ನೆ ಮಾಡಿದ್ದಕ್ಕೆ ನಗರಸಭೆ ಸದಸ್ಯನ ಮೇಲೆ ಶಾಸಕ ಅರುಣ್ ಕುಮಾರ್ ಪೂಜಾರ ಆಫುಲ್ ಗರಂ ಆದ್ರು. ಏಯ್, ನನಗೆಲ್ಲ ಗೊತ್ತಿದೆ, ನೀನೇನ್ ಕೇಳೋದ್ ನಡಿ ಅಂತ ಆವಾಜ್ ಹಾಕಿದೆ. ಮಂಡ್ಯ ಜಿಲ್ಲೆಯ ಹಲಗೂರಿನಲ್ಲಿ ಮನೆಗೆ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಹೋಯಿತು.
ಪಿಡ್ಡಣ್ಣ ಎಂಬುವರಿಗೆ ಎಂಬುವರ ಶೆಡ್ ಮನೆಗೆ ಬೆಂಕಿ ತಗಲಿದೆ. ಪಕ್ಕದಲ್ಲೇ ಇದ್ದ ಎರಡು ಹಸುಗಳು ಕೂಡ ಸಾವನ್ನಪ್ಪಿವೆ. ಕೋಲಾರ ಹಾಗೂ ವಿಜಯಪುರದಲ್ಲಿ ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ. ಕೋಲಾರ ನಗರದ ಹಾರ್ಡ್ವೇರ್ ಅಂಗಡಿ ಹಾಗೆಯೇ ಬಟ್ಟೆ ಅಂಗಡಿಯಲ್ಲಿ ಕಳ್ಳರು ದೋಚಿದ್ದಾರೆ. ವಿಜಯಪುರದ ರೇವತಗಾವ ಗ್ರಾಮದಲ್ಲೂ ಅಂಗಡಿ ಹಾಗೂ ಮನೆಯಲ್ಲಿ ಕಳ್ಳತನಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಪಾಂಡ್ಯಪುರ ಗ್ರಾಮದಲ್ಲಿ ಆನೆ ಕಾಟಕ್ಕೆ ಸುಮಾರು 50 ಅಡಿಕೆ ಮರ, 70 ಬಾಳೆ ಮರ, 5 ತೆಂಗಿನ ಮರ ನಾಶವಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಬೊಮ್ಮನಾಳದಲ್ಲಿ ಜನರ ನಿದ್ದೆಗೆಡಿಸಿದ್ದ ಬೃಹತ್ ಮೊಸಳೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಬಳ್ಳಾರಿಯ ಐತಿಹಾಸಿಕ ಮೈಲಾರ ಜಾತ್ರೆಗೆ ಈ ಬಾರಿ ಹೊರ ಭಕ್ತರಿಗೆ ಅವಕಾಶ ಇಲ್ಲ. ಅಲ್ಲದೆ ಎತ್ತಿನಬಂಡಿ, ಟ್ರ್ಯಾಕ್ಟರ್, ಕಾರ್, ಲಾರಿ, ಮಿನಿ ಬಸ್, ಆಟೋಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಮಧ್ಯಪ್ರದೇಶದ ಸಿದಿ ಜಿಲ್ಲೆಯಲ್ಲಿ ಬಸ್ ಸೇತುವೆಯಿಂದ ಕಾಲುವೆಗೆ ಬಿದ್ದು ಪ್ರಯಾಣಿಕರು ನೀರು ಪಾಲಾಗಿದ್ದಾರೆ. 54 ಮಂದಿ ಸಾವನ್ನಪ್ಪಿರುವ ಶಂಕೆ. ಮೊದಲ ಟೆಸ್ಟ್ನಲ್ಲಿ ಸೋಲನ್ನು ಅನುಭವಿಸಿದ್ದ ಟೀಂ ಇಂಡಿಯಾ ಆಂಗ್ಲರ ವಿರುದ್ಧ ಗೆದ್ದು ಬಿಗಿದೆ. 4 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿರುವಂತಹ ಕೊಹ್ಲಿ ಪಡೆ 317 ರನ್ಗಳಿಂದ ಎರಡನೇ ಟೆಸ್ಟ್ ಗೆದ್ದಿದೆ. ಇಲ್ಲಿಗೆ ಈ ಹೊತ್ತಿನ 30:30 ಸುದ್ದಿ ಮುಗಿಸಿ ನಾನು ಶರ್ಮಿತಾ ಹೋಗಿ ಬರ್ತೀವಿ. ಮತ್ತೆ ಸಿಗ್ತೀವಿ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು.